नमस्कार डॉक्टर एस जी रामदास रेड्डी मुख्यस्थरु हागू इतिहास सह प्राध्यापकरु सरकारी प्रथम दर्जे कॉलेजु कुवेंपु नगर मैसूरु स्नेहितरे नानु ई दिन वाणि विलास सागर अणेकट्टिन बग्गे होस विषयगळोंदिगे निम्म मुंदे बंदिद्देने वाणि विलास सागर अणेकट्टु कर्नाटक राज्यदल्लि हागू भारतदल्लि प्रमुखवादंतह प्राचीन अणेकट्टु आगिदे ई अणेकट्टन्नु वेदावती नदिगे अड्डलागि निर्मिसिद्दारे ई वेदावती नदी एल्लि हुट्टुत्तदे ई नदिय बग्गे नावु संक्षिप्तवागि तिळियुवुदादरे वेदावती नदियु चिक्कमगळूरु जिल्लेय बाबा बुडनगिरिगळ पूर्व भागदल्लि मुळ्ळय्यनगिरिय श्रेणियल्लि गौरीहळ्ळ मत्तु तायळ्ळ एंब तोरेगळु हुट्टुत्तवे गौरीहळ्ळक्के अणेकट्टु कट्टिद्दारे अदु अय्यनकेरे एंदु हेसरागिदे तायळ्ळक्के अणेकट्टु कट्टि मदगानकेरे एंदु करेदिद्दारे अय्यन केरेयिंद होरट नीरु वेदा नदी एंब हेसरु पडेदिदे मदगान केरेयिंद होरट नीरु आवती नदी एंदु हेसरु पडेदिदे कडूरिन आग्नेयक्के सुमारु 5 किलोमीटर दूरदल्लिरुव रामेगुंदिय हत्तिर वेदा मत्तु आवती एरडु नदिगळु संगमवागि वेदावती एंब हेसरु पडेयुत्तदे इंतह अपरूपवंतह नदी चित्रदुर्ग जिल्लेय बेट्टगळ पूर्व भागद घट्टगळल्लि इरुव मारिकणिवेय मूलक हरियुत्तदे इल्लिये ई नदिगे अणेकट्टु कट्टिद्दारे इल्लिंद होरटंतह नीरु चित्रदुर्ग जिल्लेय ಚಳ್ಳಕೆರೆ ತಾಲ್ಲೂಕನ್ನು ಪ್ರವಾರಿಸಿ ಚಳ್ಳಕೆರೆ ತಾಲ್ಲೂಕಿನಿಂದ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ಕಲ್ಯಾಣದುರ್ಗ ತಾಲ್ಲೂಕನ್ನು ಪ್ರವೇಶಿಸಿ ಅಲ್ಲಿಂದ ಮುಂದೆ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲ್ಲೂಕಿನ ಹತ್ತಿರ ಸಿದ್ದರಗದ್ದ ಎಂಬಲ್ಲಿ ತುಂಗಭದ್ರಾ ನದಿಯನ್ನು ಸೇರುತ್ತದೆ ಇಂತಹ ಅಪರೂಪವಾದಂತಹ ನದಿ 391 ಕಿಲೋಮೀಟರ್ ದೂರ ಹರಿಯುತ್ತದೆ ಇಂತಹ ಒಂದು ನದಿಗೆ ಅಡ್ಡಲಾಗಿ ವಾಣಿ ವಿಲಾಸ ಸಾಗರ ಅಣೆಕಟ್ಟು ನಿರ್ಮಾಣ ಆಗಿದೆ ಈ ವಾಣಿ ವಿಲಾಸ ಸಾಗರ ಅಣೆಕಟ್ಟು ಎಲ್ಲಿದೆ ಈ ಒಂದು ವಿಷಯದ ಬಗ್ಗೆ ನಾವು ತಿಳಿಯಲು ಹೊರಟಾಗ ಚಿತ್ರದುರ್ಗ ಜಿಲ್ಲೆ ಇರಿಯೂರು ತಾಲ್ಲೂಕಿನ ಬಳಿ ವೇದಾವತಿ ನದಿಗೆ ಅಡ್ಡಲಾಗಿ ವಾಣಿ ವಿಲಾಸ ಸಾಗರ ಅಣೆಕಟ್ಟು ನಿರ್ಮಾಣವಾಗಿದೆ ಇದು ಮಾರಿಕಣಿವೆ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ ಈ ಜಲಾಶಯಕ್ಕೆ ಮಾರಿಕಣಿವೆಯ ಕೆರೆ ಅಥವಾ ಕೃಷ್ಣರಾಜ ಸಮುದ್ರ ಅಥವಾ ವಾಣಿ ವಿಲಾಸ ಸಾಗರ ಎಂಬ ಹೆಸರುಗಳಿಂದ ಕರೆಯುತ್ತಾರೆ ಈ ಜಲಾಶಯ ವಿಶ್ವದಲ್ಲಿಯೇ ಅತಿ ದೊಡ್ಡದಾದ ಮಾನವ ನಿರ್ಮಿತವಾದ ಜಲಾಶಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಈ ಜಲಾಶಯ ಭಾರತದ ಭೂಪಟದ ಹಾಗೆ ಈ ಜಲಾಶಯ ಇದೆ ಇದು ಭಾರತದಲ್ಲಿಯೇ ಅಪರೂಪವಾದ ದೃಶ್ಯವಿರುವ ಜಲಾಶಯವಾಗಿದೆ ಸ್ನೇಹಿತರೆ ಇಂತಹ ಜಲಾಶಯವನ್ನು ನಾವು ನೋಡಬೇಕೆಂದು ಹೊರಟಾಗ ಎಷ್ಟೆಷ್ಟು ಕಿಲೋಮೀಟರ್ ಯಾವ ಯಾವ ಊರಿನಿಂದ ನಮಗೆ ದೊರೆಯುತ್ತದೆ ಸ್ನೇಹಿತರೆ ಈ ಜಲಾಶಯ ಚಿತ್ರದುರ್ಗ ಜಿಲ್ಲೆಯ ಇರಿಯೂರು ತಾಲ್ಲೂಕು ಕೇಂದ್ರದಿಂದ 20 ಕಿಲೋಮೀಟರ್ ದೂರದಲ್ಲಿದೆ ಬೆಂಗಳೂರಿನಿಂದ 181 ಕಿಲೋಮೀಟರ್ ಚಿತ್ರದುರ್ಗದಿಂದ 60 ಕಿಲೋಮೀಟರ್ ಹೊಸದುರ್ಗದಿಂದ 32 ಕಿಲೋಮೀಟರ್ ಹೊಳಲ್ಕೆರೆಯಿಂದ 58 ಕಿಲೋಮೀಟರ್ ಉಳಿಯಾರಿನಿಂದ 50 ಕಿಲೋಮೀಟರ್ ಮೈಸೂರಿನಿಂದ 218 ಕಿಲೋಮೀಟರ್ ಚಿಕ್ಕಮಗಳೂರಿನಿಂದ 125 ಕಿಲೋಮೀಟರ್ ದೂರದಲ್ಲಿದೆ ಸ್ನೇಹಿತರೆ ಇಂತಹ
ಅಪರೂಪವಾದಂತಹ ಒಂದು ಜಲಾಶಯ ಯಾರು ನಿರ್ಮಾಣ ಮಾಡಿದ್ರು ಯಾಕೆ ನಿರ್ಮಾಣ ಮಾಡಿದ್ರು ಇದು ಕುತೂಹಲವಾದಂತಹ ವಿಷಯ ಸ್ನೇಹಿತರೆ ಈ ಒಂದು ಜಲಾಶಯವನ್ನು ಮೈಸೂರು ಸಂಸ್ಥಾನದಲ್ಲಿ ಅತಿ ಹೆಚ್ಚು ಬೀಕರ ಬರಗಾಲಕ್ಕೆ ತುತ್ತಾಗುವ ಕುಡಿಯಲು ನೀರಿಲ್ಲದೆ ಜೀವನ ಸಾಗಿಸಲು ಅತಿ ಕಷ್ಟಪಡುವ ಭೂಪ್ರದೇಶ ಚಿತ್ರದುರ್ಗ ಜಿಲ್ಲೆ ಇಂತಹ ಒಂದು ಜಿಲ್ಲೆಯ ಬಗ್ಗೆ ಎಲ್ಲರಿಗೂ ಕನಿಕರ ಅಂದು ಇದೆ ಇಂದು ಸಹ ಇದೆ ಮೈಸೂರು ಸಂಸ್ಥಾನದ ಬ್ರಿಟಿಷ್ ಕಮಿಷನರ್ ಆದ ಸರ್ ಮಾರ್ಸ್ ಕಪ್ಪನ್ ಈ ಜಿಲ್ಲೆಯನ್ನು ಗುರುತಿಸಿ ಅಣೆಕಟ್ಟು ನಿರ್ಮಿಸಲು ಯೋಜಿಸಿದನು ತಕ್ಷಣ ಕರ್ನಲ್ ಸ್ಯಾಂಕಿಗೆ ವೇದಾವತಿ ನದಿಗೆ ಅಣೆಕಟ್ಟು ನಿರ್ಮಿಸಲು ಬೇಕಾದ ಮಾಹಿತಿಯನ್ನು ಸಂಗ್ರಹಿಸಲು ಆದೇಶಿಸಿದನು ಮುಖ್ಯವಾಗಿ ಈ ಅಣೆಕಟ್ಟನ್ನು ನಿರ್ಮಾಣ ಮಾಡಲು ಬೇಕಾದಂತ ಅಡಿಪಾಯದ ಸ್ವರೂಪ ನದಿಯ ನೀರಿನ ಹರಿವಿನ ಪ್ರಮಾಣ ಕಣಿವೆಯಲ್ಲಿ ನೀರಾವರಿ ನಿರೀಕ್ಷೆಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಲು ಸೂಚಿಸಿದನು ಕರ್ನಲ್ ಸ್ಯಾಂಕಿ ನದಿ ತೀರದ ನೀರಿನ ಬಗ್ಗೆ ಹಾಗೂ ಇತರೆ ಮಾಹಿತಿಗಳನ್ನು ಸ್ಪಷ್ಟವಾಗಿ ನೀಡಲಿಲ್ಲ ಕಾರಣ ಈ ಯೋಜನೆ ಅಂದು ನೆನೆಗುದಿಗೆ ಬಿದ್ದಿತು ಸ್ನೇಹಿತರೆ ಇದೇ ಯೋಜನೆಯನ್ನು ಹತ್ತನೇ ಚಾಮರಾಜ ಒಡೆಯರು 40 ವರ್ಷಗಳ ನಂತರ ಅಣೆಕಟ್ಟು ನಿರ್ಮಾಣ ಮಾಡಲು ಯೋಚಿಸಿದರು ನಂತರ ಮಹಾರಾಣಿ ವಾಣಿ ವಿಲಾಸ ಸನ್ನಿಧಾನ ಕೆಂಪ ನಂಜಮ್ಮಣ್ಣಿ ಅವರು ಮಗನಾದ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರು ಅಪ್ರಾಪ್ತರಾಗಿದ್ದ ಕಾರಣ ರಾಣಿಯವರು ಆಡಳಿತವನ್ನು ನೋಡಿಕೊಳ್ಳುತ್ತಿದ್ದರು ಅಂತಹ ಸಂದರ್ಭದಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಡಿಮೆ ಮಳೆ ಬೀಳುತ್ತಿರುವುದನ್ನು ಗಮನಿಸಿ ನೀರಾವರಿ ಅಭಿವೃದ್ಧಿಪಡಿಸಲು ಅಣೆಕಟ್ಟು ನಿರ್ಮಿಸಲು ಆದೇಶಿಸಿದರು ಇವರ ಆದೇಶದ ಮೇರೆಗೆ 1897ರಲ್ಲಿ ದಿವಾನ್ ಕೆ ಶೇಷಾದ್ರಯ್ಯರವರು ಈ ಅಣೆಕಟ್ಟು ನಿರ್ಮಾಣ ಕಾರ್ಯವನ್ನು ಆರಂಭಿಸಿದರು ಸ್ನೇಹಿತರೆ ಮಹಾರಾಣಿಯವರು ಡ್ಯಾಂ ಕಟ್ಟಲು ಹಣ ಕಡಿಮೆಯಾದಂತಹ ಸಂದರ್ಭದಲ್ಲಿ ಅರಮನೆಯ ಆಭರಣಗಳನ್ನು ಅಡವಿಟ್ಟು ಡ್ಯಾಂ ಕಾರ್ಯವನ್ನು ಪೂರ್ಣಗೊಳಿಸಿದರು ಅಂತಹ ಸಂದರ್ಭದಲ್ಲಿ ಈ ಅಣೆಕಟ್ಟಿಗೆ ವಾಣಿ ವಿಲಾಸ ಸಾಗರ ಎಂದು ಹೆಸರನ್ನು ಪಡೆಯಿತು ಮಾರಿ ಕಣಿವೆ ಗ್ರಾಮಕ್ಕೆ ವಾಣಿ ವಿಲಾಸಪುರ ಎಂದು ಮರು ನಾಮಕರಣ ಮಾಡಿದರು ಇಂತಹ ಅಪರೂಪವಂತಹ ಅಣೆಕಟ್ಟನ್ನು ಅಂದು ಸಿಮೆಂಟ್ ಅನ್ನು ಬಳಸದೆ ಸ್ಥಳೀಯ ಗಾರೆಯಿಂದ ಈ ಅಣೆಕಟ್ಟನ್ನು ನಿರ್ಮಿಸುವ ಕಾರ್ಯ ಮಾಡಿದರು ಇದು ರಾಜ್ಯದ ಅತ್ಯಂತ ಹಳೆಯ ಅಣೆಕಟ್ಟು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಸ್ನೇಹಿತರೆ ಮಹಾರಾಜರು ಸ್ವತಂತ್ರ ಪೂರ್ವದಲ್ಲಿಯೇ ಅತ್ಯಾಧುನಿಕ ವಾಸ್ತುಶಿಲ್ಪ ಹಾಗೂ ಇಂಜಿನಿಯರಿಂಗ್ ಬಳಸಿ ಈ ಅಣೆಕಟ್ಟನ್ನು ನಿರ್ಮಾಣ ಮಾಡುವುದರಲ್ಲಿ ಯಶಸ್ವಿಯಾದರು ಸ್ನೇಹಿತರೆ ಈ ಒಂದು ಅಣೆಕಟ್ಟು ಯಾವಾಗ ಆರಂಭವಾಯಿತು ಯಾವಾಗ ಅಂತ್ಯವಾಯಿತು ಈ ವಿಷಯದ ಬಗ್ಗೆ ನಾವು ತಿಳಿಯಲು ಹೊರಟರೆ 1899 ಏಪ್ರಿಲ್ 18ರಂದು ಮೈಸೂರು ಸಂಸ್ಥಾನವು 39 ಲಕ್ಷ ಹಣವನ್ನು ನೀಡಿ ಯೋಜನೆಯನ್ನು ಆರಂಭಿಸಿತು ಆದರೆ ಈ ಯೋಜನೆ 1898 ಸೆಪ್ಟೆಂಬರ್ ತಿಂಗಳಲ್ಲಿಯೇ ಈ ಯೋಜನೆ ಆರಂಭವಾಗಿತ್ತು ಇಂತಹ ಒಂದು ಪ್ರಮುಖವಾದಂತಹ ಒಂದು ಜಲಾಶಯ 1906ರ ಮಧ್ಯಭಾಗದಲ್ಲಿ ಪೂರ್ಣಗೊಂಡಿತ್ತು 1906 ಜುಲೈ 1ರಂದು ಅಣೆಕಟ್ಟಿನಿಂದ ರೈತರಿಗೆ ನೀರಾವರಿ ಮಾಡಲು ನೀರು ಹರಿಸುವ ಕಾರ್ಯವನ್ನು ಮಹಾರಾಣಿಯವರು ಮತ್ತು ಮಹಾರಾಜರು ಮಾಡಿದರು ಸ್ನೇಹಿತರೆ ಈ ಒಂದು ಅಣೆಕಟ್ಟು ನಿರ್ಮಿಸಲು 9 ವರ್ಷಗಳ ಕಾಲ ಆಯಿತು ಸ್ನೇಹಿತರೆ ಇಂತಹ ಒಂದು ಅಣೆಕಟ್ಟನ್ನು ವಾಣಿ ವಿಲಾಸ ಸಾಗರ ಅಣೆಕಟ್ಟು ಎಂದು ನಾಮಕರಣ ಮಾಡಿದರು ಅಂತಹ ಸಂದರ್ಭದಲ್ಲಿ ಇಂತಹ ಒಂದು ಅಣೆಕಟ್ಟು ನೀರಿನ ಸಾಮರ್ಥ್ಯ ಎಷ್ಟು ಇದೆ ಇತರ ನಿರ್ಮಾಣದ ವಿವರಗಳ ಬಗ್ಗೆ ನಾವು ತಿಳಿಯಲೇಬೇಕು ಸ್ನೇಹಿತರೆ ಜಲಾಶಯವು ಅಂದು ವಿಶ್ವದಲ್ಲಿಯೇ ಅತಿ ದೊಡ್ಡದಾದ ಮಾನವ ನಿರ್ಮಿತವಾದ ಜಲಾಶಯಗಳಲ್ಲಿ ಒಂದಾಗಿದೆ
ಇಂತಹ ಅಪರೂಪವಾದಂತಹ ಜಲಾಶಯದ ಅಣೆಕಟ್ಟಿನ ಎತ್ತರ 172 ಅಡಿ ಸ್ನೇಹಿತರೆ ಅಣೆಕಟ್ಟಿನ ಉದ್ದ 1330 ಅಡಿಗಳು ಅಡಿಪಾಯದ ಕೆಳಗಿನ ಅಗಲ 150 ಅಡಿಗಳು ಅಣೆಕಟ್ಟಿನ ಮೇಲಿನ ಅಗಲ 15 ಅಡಿಗಳು ಜಲಾವೃತ ಪ್ರದೇಶ 31 ಚದರ ಮೈಲಿಗಳು ಜಲಾನಯನ ಪ್ರದೇಶ 2075 ಚದರ ಮೈಲಿಗಳು ನೀರಿನ ಪರಮಾವಧಿಯ ಮಟ್ಟ 135 ಅಡಿಗಳು ಇರಬೇಕೆಂದು ತಜ್ಞರು ನಿರ್ಧರಿಸಲಾಯಿತು ಸ್ನೇಹಿತರೆ ಇಂತಹ ಅಪರೂಪವಾದಂತ ಅಣೆಕಟ್ಟಿನಲ್ಲಿ ನೀರಿನ ಶೇಖರಣ ಸಾಮರ್ಥ್ಯ 30399 ಘನ ಮಿಲಿಯನ್ ಘನ ಅಡಿಗಳು ನೀರು ಇರಬೇಕು ಅಂತಂದೆ ಬಿಟ್ಟು ಈ ಅಣೆಕಟ್ಟನ್ನು ನಿರ್ಮಾಣ ಮಾಡಿದ ಸ್ನೇಹಿತರೆ ಇಂತಹ ಅಪರೂಪವಾದಂತ ಅಣೆಕಟ್ಟು ಈ ಅಣೆಕಟ್ಟಿನಲ್ಲಿ ನೀರಿನ ಮೀಸಲು ಮಟ್ಟ 60 ಅಡಿಗಳು ಇರಲು ತಜ್ಞರು ತೀರ್ಮಾನಿಸಿದರು ಒಟ್ಟು ಈ ಅಣೆಕಟ್ಟಿನಿಂದ 30,000 ಎಕರೆ ನೀರಾವರಿಗೆ ನೀರು ಹರಿಸುವ ಯೋಜನೆ ಈ ಅಣೆಕಟ್ಟಿನ ಯೋಜನೆಯಾಗಿತ್ತು ಸ್ನೇಹಿತರೆ ಇಂತಹ ಅತ್ಯದ್ಭುತವಾದಂತ ಅಣೆಕಟ್ಟನ್ನು ಅಥವಾ ಜಲಾಶಯವನ್ನು ಅಧೀಕ್ಷಕ ಇಂಜಿನಿಯರ್ ಆದ ಶ್ರೀ ಚುನ್ನಿ ಲಾಲ್ ತಾರಾಚಂದ್ ದಲಾಲ್ ಎನ್ನುವರು ಅಣೆಕಟ್ಟಿನ ಕಾರ್ಯವನ್ನು ಅಚ್ಚುಕಟ್ಟಾಗಿ ಪೂರ್ಣಗೊಳಿಸಿದರು ಕಾರ್ಯನಿರ್ವಾಹಕ ಇಂಜಿನಿಯರ್ ಆಗಿ ಶ್ರೀ ಬಿಪಿ ರಾಘವೇಲು ನಾಯ್ಡು ರವರು ಶ್ರಮಿಸಿದರು ಈ ಅಣೆಕಟ್ಟಿನ ಯಂತ್ರ ಶಿಲ್ಪಿಯಾಗಿ ಚಮತ್ ಕೃತಿ ಯವರು ವ್ಯವಸ್ಥಿತವಾಗಿ ಜೋಡಿಸಿದರು ಸ್ನೇಹಿತರೆ ಇಂತಹ ಅತ್ಯದ್ಭುತವಾದಂತ ಅಣೆಕಟ್ಟು ಇವರಿಂದ ನಿರ್ಮಾಣಗೊಂಡಿತು ಇಂತಹ ಅಣೆಕಟ್ಟು ನಿರ್ಮಾಣ ಆದ ಮೇಲೆ ನೀರು ಸುತ್ತಮುತ್ತ ಹಳ್ಳಿಗಳಿಗೆ ಹರಿಸುವ ಉದ್ದೇಶದಿಂದ ಅಣೆಕಟ್ಟಿನ ಎಡ ಮತ್ತು ಬಲಭಾಗದಲ್ಲಿ ಕಾಲುವೆಗಳನ್ನು ನಿರ್ಮಿಸಿದರು ಈ ಕಾಲುವೆಗಳ ಮೂಲಕ ನೀರು ಹರಿಸುವ ಕಾರ್ಯ ಮಾಡಿದರು ಅಣೆಕಟ್ಟಿನ ಕೆಳಭಾಗದ ಬಲದಂಡೆಯಿಂದ 31 ಮೈಲಿ ಎಡದಂಡೆಯಿಂದ 29 ಮೈಲಿಗಳವರೆಗೆ ಕಾಲುವೆಗಳನ್ನು ನಿರ್ಮಾಣ ಮಾಡಿಸಿದರು ಈ ಕಾಲುವೆಗಳಿಂದ 25,000 ಎಕರೆ ನೀರಾವರಿ ವಿಸ್ತರಿಸಲಾಯಿತು ಇದರಿಂದ 7,00,000 ಹೆಚ್ಚುವರಿಯಾಗಿ ಹಣ ಖರ್ಚಾಯಿತು ಸ್ನೇಹಿತರೆ ಒಟ್ಟು ಈ ಅಣೆಕಟ್ಟು ನಿರ್ಮಾಣದ ಒಟ್ಟು ಖರ್ಚು 49,00,000 ಆಯಿತು ಸ್ನೇಹಿತರೆ ಇಂತಹ ಒಂದು ಅಣೆಕಟ್ಟು ಬಹಳ ವ್ಯವಸ್ಥಿತವಾಗಿ ನಿರ್ಮಾಣ ಆದ ಮೇಲೆ ವಾಣಿ ವಿಲಾಸ ಸಾಗರ ಅಣೆಕಟ್ಟಿನ ಬಲದಂಡೆಯ ಕೆಳಗೆ 8 ಕಿಲೋಮೀಟರ್ ದೂರದಲ್ಲಿ ಕಾರ್ತಿಕೇಯನ ಹಳ್ಳಿಯ ಬಳಿ ಅಣೆಕಟ್ಟನ್ನು ಕಟ್ಟಲಾಗಿದೆ ಇಂತಹ ಅಪರೂಪವಾದಂತ ಅಣೆಕಟ್ಟು ನಿರ್ಮಾಣ ಆದ ಮೇಲೆ ಮೇಜರ್ ಲಾರ್ಡ್ ಬಿನಿಯನ್ ರವರು ಈ ಡ್ಯಾಮ್ನ ನೀರನ್ನು ಬಳಸಿಕೊಂಡು ವಿದ್ಯುತ್ ಉತ್ಪಾದಿಸಬಹುದು ಎಂದು ಸಲಹೆಯನ್ನು ಮುಂದಿಟ್ಟರು ಈ ಸಲಹೆಯಾಗಿಯೇ ಉಳಿಯಿತು ಈ ಯೋಜನೆ ಕಾರ್ಯಗತ ಆಗಲಿಲ್ಲ ಸ್ನೇಹಿತರೆ ಈ ಒಂದು ಪ್ರಮುಖವಾದಂತಹ ಅಂಶಗಳನ್ನು ನಾವು ತಿಳಿದ ಮೇಲೆ ಇಲ್ಲಿರುವಂತಹ ನೀರನ್ನು ಅಂದ್ರೆ ಜಲಾಶಯದ ನೀರನ್ನು ಬಳಸಿಕೊಳ್ಳಲು ಹಲವಾರು ಕಂಪನಿಗಳು ಮುಂದೆ ಬಂದವು ಸ್ನೇಹಿತರೆ ಅದರಲ್ಲಿ ಅರ್ಬುತ್ ನಾಟ್ ಅಂಡ್ ಕಂಪನಿ 5,000 ಎಕರೆ ಕಬ್ಬು ಬೆಳೆಯಲು ಅನುಮತಿಗಾಗಿ ಸರ್ಕಾರಕ್ಕೆ 1904 ಅಕ್ಟೋಬರ್ 15ರಂದು ಅರ್ಜಿ ಸಲ್ಲಿಸಿತು ಸರ್ಕಾರವು 1905 ಜೂನ್ 12ರಂದು ಹಲವು ಷರತ್ತುಗಳ ಮೂಲಕ ಅರ್ಜಿಯನ್ನು ಅನುಮೋದಿಸಿತು ಹಾಗೆ ಧರ್ಮಪುರದ ಮೀರ್ ಅಮಾನುಲ್ಲಾ ಸಾಹೇಬ್ ಎಡಭಾಗದ ಕಾಲುವೆಯ ಭಾಗದಲ್ಲಿ 1200 ಎಕರೆ ಭೂಮಿಯನ್ನು ಕಬ್ಬು ಬೆಳೆಯಲು ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಿದನು
ಆದರೆ ಸರ್ಕಾರ 1771 ಎಕರೆ ಭೂಮಿಯನ್ನು ಹೆಚ್ಚುವರಿಯಾಗಿ ಮಂಜೂರು ಮಾಡಿತು ಸ್ನೇಹಿತರೆ ಇಂತಹ ಎರಡು ಉದ್ಯಮಗಳು ಬಹಳ ಉತ್ಸಾಹ ಭರಿತರಾಗಿ ಭೂಮಿಯನ್ನು ಪಡೆದು ನೀರಾವರಿಯನ್ನು ಆರಂಭಿಸಿದರು ಆದರೆ 1907 ನವೆಂಬರ್ 10ರ ವೇಳೆಗೆ ವಿನಾಶಕಾರಿಯಾಗಿ ಎರಡು ಕಂಪನಿಗಳು ವಿಫಲವಾದವು ಕಾರಣ ಕಡೂರ್ ಭೂಭಾಗದಿಂದ ಮಳೆ ಕಡಿಮೆಯಾಗಿ ನೀರು ಜಲಾಶಯಕ್ಕೆ ಬರುವುದು ಕಡಿಮೆಯಾಯಿತು ಹಾಗೂ ಇಲ್ಲಿನ ಮಣ್ಣಿನ ಫಲವತ್ತತೆ ಇಲ್ಲವೆಂದು ಕೃಷಿ ತಜ್ಞರು ಅಭಿಪ್ರಾಯಪಟ್ಟರು ಇಷ್ಟೆಲ್ಲ ಈ ಜಲಾಶಯದ ಕೆಳಭಾಗದಲ್ಲಿ ಆಗುತ್ತಿರುವ ಸಂದರ್ಭದಲ್ಲಿ ಅದೇ ಸಂದರ್ಭಕ್ಕೆ 1909 ರಲ್ಲಿ ಮೈಸೂರು ಸಂಸ್ಥಾನಕ್ಕೆ ಮುಖ್ಯ ಇಂಜಿನಿಯರ್ ಆಗಿ ಸರ್ ಎಂ ವಿಶ್ವೇಶ್ವರಯ್ಯನವರು ಬಂದರು ಅಂತಹ ಸಂದರ್ಭದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ವಾಣಿ ವಿಲಾಸ ಸಾಗರ ಅಣೆಕಟ್ಟಿನ ಭೂಪ್ರದೇಶಕ್ಕೆ ಅಗತ್ಯವಾಗಿ ನೀರು ಶೇಖರಣೆ ಆಗುತ್ತಿಲ್ಲವೆಂದು ತಿಳಿದು 1912 ಆಗಸ್ಟ್ 12 ರಂದು ಮೈಸೂರು ಸಂಸ್ಥಾನಕ್ಕೆ ವಿಸ್ತಾರವಾದ ಮಾಹಿತಿಯನ್ನು ಸಲ್ಲಿಸುತ್ತಾರೆ ವಾಣಿವಿಲಾಸ ಸಾಗರ ಅಣೆಕಟ್ಟಿನಿಂದ 75 ಕಿಲೋಮೀಟರ್ ದೂರದಲ್ಲಿ ಖಾಲಿ ಇರುವ ಸಾಣಿಕೆರೆ ಕೆರೆಗೆ ನೀರು ಬಿಟ್ಟು ಕೆರೆಗಳ ಮೂಲಕ ನೀರು ಆಯಿಸಿ 6000 ಕ್ಕೂ ಹೆಚ್ಚು ಎಕರೆ ನೀರಾವರಿ ಮಾಡಲು ಪ್ರಯತ್ನಿಸಿದರು ದಿನೇ ದಿನೇ ಮಳೆ ಪ್ರಮಾಣ ಕಡಿಮೆಯಾಗುತ್ತಿರುವಾಗ ಜಲಾಶಯಕ್ಕೆ ನೀರಿನ ಪ್ರಮಾಣ ಹೆಚ್ಚಿಸಲು ಅಣೆಕಟ್ಟಿಗೆ ಕಾವೇರಿ ಕಣಿವೆಯಿಂದ ಬೇಲೂರು ಬಳಿಯ ಎಗಚಿ ನದಿಯನ್ನು ಬೇರೆಡೆಗೆ ತಿರುಗಿಸಿ ಸುರಂಗ ಮಾರ್ಗದ ಮೂಲಕ ಬೆಟ್ಟದ ಕೆಳಭಾಗದಲ್ಲಿ ವೇದಾವತಿ ನದಿಗೆ ನೀರು ತರುವ ಪ್ರಯತ್ನ ಆರಂಭಿಸಿದರು ಸ್ನೇಹಿತರೆ ಈ ಯೋಜನೆಯ ಅಂದಿನ ವೆಚ್ಚ 20 ಲಕ್ಷ ಎಂದು ಅಂದಾಜಿಸಲಾಗಿತ್ತು ಇದರಿಂದ ಅಣೆಕಟ್ಟಿಗೆ 1500 ದಶಲಕ್ಷ ಘನಹಡಿ ನೀರು ಲಭಿಸುತ್ತದೆ ಎಂದು ಅಂದಾಜಿಸಲಾಗಿತ್ತು ಆದರೆ ಈ ಯೋಜನೆ ಹಲವಾರು ಕಾರಣಗಳಿಂದ ಕಾರ್ಯಗತವಾಗಲಿಲ್ಲ ಇಂತಹ ಅಪರೂಪವಾದಂತಹ ಅಣೆಕಟ್ಟಿಗೆ ನೀರಿನ ಸೌಲಭ್ಯಗಳು ನೀರಿನ ಹರಿವು ಇಲ್ಲದಂತ ಸಂದರ್ಭದಲ್ಲಿ ಚಿತ್ರದುರ್ಗ ಜಿಲ್ಲೆ ಸೊರಗಿ ಹೋದಂತಹ ಸಂದರ್ಭದಲ್ಲಿ ಪ್ರಸ್ತುತ ಭದ್ರ ಮೇಲ್ದಂಡೆ ಯೋಜನೆಯಿಂದ ಮಾರಿಕಣಿವೆ ಜಲಾಶಯಕ್ಕೆ ನೀರು ಬರಲು ಆರಂಭಿಸಿದೆ ಈ ನೀರನ್ನು ಎಲ್ಲಾ ಕೆರೆಗಳಿಗೆ ಹರಿಸಿ ಬೆಂದು ಬರಡಾಗಿದ್ದ ಚಿತ್ರದುರ್ಗ ಜಿಲ್ಲೆಯನ್ನು ಹಚ್ಚ ಹಸಿರಿನ ಜಿಲ್ಲೆಯನ್ನಾಗಿ ಮಾಡುವರ ಕಾದು ನೋಡಬೇಕಾಗಿದೆ ಸ್ನೇಹಿತರೆ ಈ ಒಂದು ಜಲಾಶಯದಿಂದ ಏನು ಉಪಯೋಗ ಇಂದು ಜಲಾಶಯದಿಂದ ಇರಿಯೂರು ಚಿತ್ರದುರ್ಗ ಹಾಗೂ ಚಳ್ಳಕೆರೆಗೆ ಕುಡಿಯುವ ನೀರಿನ ಸೌಕರ್ಯ ಕಲ್ಪಿಸಿದೆ ಹಾಗೂ ಇರಿಯೂರು ಮತ್ತು ಚಳ್ಳಕೆರೆ ತಾಲೂಕಿನ ಭೂಭಾಗಗಳಿಗೆ ನೀರಾವರಿಗೆ ನೀರನ್ನು ಒದಗಿಸಿದೆ ನೀರಾವರಿಯಿಂದ ಭತ್ತ ಕಬ್ಬು ತೆಂಗು ಹೆಚ್ಚು ಬೆಳೆಯುವ ಬೆಳೆಗಳಿಗೆ ಅವಕಾಶವನ್ನು ಕಲ್ಪಿಸಿದೆ ಈ ಜಲಾಶಯ ಹಾಗೂ ವಾಣಿ ವಿಲಾಸ ಕೋಆಪರೇಟಿವ್ ಶುಗರ್ ಫ್ಯಾಕ್ಟರಿ ಆರಂಭಗೊಂಡಿದ್ದು ಇಂದು ಅದಕ್ಕೆ ಕಬ್ಬಿನ ಸೌಕರ್ಯವಿಲ್ಲದೆ ಈ ಒಂದು ಫ್ಯಾಕ್ಟರಿ ಇಂದು ಮುಚ್ಚಲ್ಪಟ್ಟಿದೆ ಸ್ನೇಹಿತರೆ ಬಹಳ ವಿಶೇಷವಾಗಿ ಮಾರಿಗುಡಿಯ ಬಗ್ಗೆ ನಾವು ಮಾತಾಡಲೇಬೇಕು ಸ್ನೇಹಿತರೆ ಕಣಿವೆಯಲ್ಲಿ ಮಾರಿ ನೆಲೆಸಿದ್ದರಿಂದ ಕಣಿವೆ ಮಾರಿ ಎಂದು ಇವತ್ತು ಕರೀತಾ ಇದ್ದಾರೆ ಊರಿಗೆ ಮಾರಿ ಕಣಿವೆ ಎಂದು ಹೆಸರಾಗಿದೆ 14-15ನೇ ಶತಮಾನದ ಪದ್ಮಾಸನದಲ್ಲಿ ಕುಳಿತಿರುವ ಕಣಿವೆ ಮಾರಮ್ಮನ ಗುಡಿ ಇಲ್ಲಿದೆ ಹಿಂದೆ ಮರದ ಬುಡದಲ್ಲಿ ಮಾರಿ ಗುಡಿ ಇದ್ದು ಈಗ ದೇವಾಲಯವನ್ನು ನಯಗೊಳಿಸಿದ ಕಲ್ಲುಗಳಿಂದ ಜೀರ್ಣೋದ್ಧ ಮಾಡಲಾಗಿದೆ ಅಣೆಕಟ್ಟಿನ ಕಡೆ
ಮಾರಮ್ಮನ ಮುಖ ಮಾಡಿ ಕಾಲುಗಳನ್ನು ಹಣೆಕಟ್ಟಿನ ಗೋಡೆಗೆ ತಾಗಿಸಿದ್ದಾಳೆ. ದೇವಿಯ ಬೆನ್ನಿಗೆ ಭಕ್ತಾದಿಗಳು ಪೂಜೆ ಸಲ್ಲಿಸುತ್ತಾ ಇದ್ದಾರೆ. ಸುತ್ತಮುತ್ತಲ ಗ್ರಾಮಗಳ ಆರಾಧ್ಯ ದೈವ ಕಣಿವೆ ಮಾರಮ್ಮ ಆಗಿದ್ದಾಳೆ. ಒಟ್ಟು ದೇವಾಲಯದಲ್ಲಿ ಮೂರು ಶಿಲ್ಪಗಳಿವೆ ಸ್ನೇಹಿತರೆ. ಮಧ್ಯದಲ್ಲಿ ಪಾರ್ವತಿ, ಬಲಗಡೆ ಲಕ್ಷ್ಮಿ, ಎಡಗಡೆ ಮಾರಿಯ ವಿಗ್ರಹಗಳಿವೆ. ದೇವಾಲಯದ ಮುಂದೆ ಕಬ್ಬಿಣದಿಂದ ಮಾಡಿದ 8 ಅಡಿ ಎತ್ತರದ ದೀಪವಿದೆ. ವರ್ಷಕ್ಕೊಮ್ಮೆ ಈ ದೀಪವನ್ನು ಹಚ್ಚಲಾಗುವುದೆಂದು ಸ್ಥಳೀಯರ ಅಭಿಪ್ರಾಯವಾಗಿದೆ. ಇಂತಹ ಅಪರೂಪವಾದಂತಹ ಒಂದು ಪ್ರವಾಸಿ ತಾಣ, ಈ ಒಂದು ಜಲಾಶಯದ ಮುಂಭಾಗದಲ್ಲಿ ನಾವು ನಿಂತಾಗ ಸೂರ್ಯ ಮುಳುಗುವ ದೃಶ್ಯ ಮನಮೋಹಕವಾಗಿದೆ. ಔಷಧಿ ಸಸ್ಯಗಳ ಉದ್ಯಾನವನ, ಅರಣ್ಯ ಇಲಾಖೆಯಿಂದ ಪಂಚವತಿ ತೋಟ ನಿರ್ಮಾಣ, ರಾಶಿ ಸಪ್ತಸ್ವರ ನವಗ್ರಹಗಳ ಗಿಡಗಳನ್ನು ಇಲ್ಲಿ ನೆಟ್ಟಿದ್ದಾರೆ. ವಾರಾಂತ್ಯದ ಪ್ರವಾಸಿಯ ತಾಣವಾಗಿದೆ. ಸುತ್ತಲೂ ಬೆಟ್ಟ ಗುಡ್ಡಗಳಿಂದ ಗಿಡ ಮರಗಳಿಂದ ಸುತ್ತುವರೆದಿದ್ದು ಆಹ್ಲಾದಕರ ವಾತಾವರಣವಿದೆ. ಪ್ರವಾಸಿಗರಿಗೆ ತೆಪ್ಪ ಮತ್ತು ಬೋಟಿಂಗ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಅಣೆಕಟ್ಟಿನ ಒಳಗಡೆ ಮೀನು ಸಾಗಾಣಿಕೆಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. 2 ಗುಡ್ಡಗಳಲ್ಲಿರುವ ಸುಂದರವಾದ ಕಲಾತ್ಮಕವಾದ ಮಂಟಪಗಳು, ಮಾರ್ಗದಲ್ಲಿ ಬರುವ ಮಂಟಪಗಳು, ಸೌಕರ್ಯವಿರುವ ಪ್ರವಾಸಿ ಮಂದಿರ ಇಲ್ಲಿದೆ. ಇಂತಹ ಅಪರೂಪವಾದಂತಹ ವಾಣಿ ವಿಲಾಸ ಸಾಗರ ಜಲಾಶಯ ಅಥವಾ ಮಾರಿಕಣಿವೆ ಜಲಾಶಯ ಸುಂದರವಾದ ಪ್ರಕೃತಿ ದೃಶ್ಯಗಳಿಂದ ಕೂಡಿದ್ದು ಕರ್ನಾಟಕ ರಾಜ್ಯದ ಒಂದು ಉತ್ತಮ ಪ್ರವಾಸಿ ಕೇಂದ್ರವು ಆಗುವ ಸಾಧ್ಯತೆಯನ್ನು ಪಡೆದಿದೆ ಸ್ನೇಹಿತರೆ. ಇಂತಹ ಅಪರೂಪವಾದಂತ ಜಲಾಶಯದ ಬಗ್ಗೆ ಸಂಕ್ಷಿಪ್ತವಾದಂತ ಪರಿಚಯವನ್ನು ಕೇಳಿದಂತ ತಮಗೆ ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ.